ಬೊಂಬೆ ಆಟ ಮ್ಯಾಲೆ ಕುಂತೋಂದು ಅನ್ನೋದು ಕಾಮನ್, ಆದ್ರೆ ಇಲ್ಲಿರೋದು ಬೊಂಬಿನಾಟ. ಈ ಬದುಕಿನ ಆಧುನಿಕತೆಯ ಓಟದಲ್ಲಿ ತಮ್ಮ ಓಟವನ್ನು ನಿಲ್ಲಿಸದೆ ಸೂತ್ರ ಹಿಡಿದು ಬಿದಿರಿನ ಪಟ ಹಾರಿಸುತ್ತಿರುವವರು ನಮ್ಮ ಹುಬ್ಬಳ್ಳಿಯ ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಕೇತೇಶ್ವರಿ ಸ್ವಸಹಾಯ ಸಂಘದ ಮಹಿಳಾ ಮೇದಾರರು. ಅಮರಶಿಲ್ಪಿ ಜಕಣಾಚಾರಿ ಕಲ್ಲಿಗೆ ಜೀವ ಕೊಡ್ತಿದ್ರು, ಈ ನಮ್ಮ ಮೇದಾರ ಮಹಿಳೆಯರು ಬೊಂಬೆಗೆ ಜೀವ ಕೊಡ್ತಿದ್ದಾರೆ. ಇದು ಜೀವನಾಡಿಯಾಗಿ ಇವರ ಜೀವನಕ್ಕೆ ಜೀವವಾಗಿದೆ. ಒಟ್ಟ ನಮ್ದು ಇದು ಬಡ್ಡಿ ತಂದೆ ತಾಯಿ ಅತ್ತಿ ಮಾವನಿಂದ ಬಂದಿದ್ರಿ. ಇದ್ರಾಗ ಸಿಗ್ಲಿ ರೀ ಜೀವನ ಆಗ್ಲಿ ಬೇಕಾರ ಬಿಡ್ಲಿ, ನಮ್ ಜೀವನಾನ ಇದ್ರ ಮ್ಯಾಗ ಐತ್ರಿ. ಸ್ವಲ್ಪ ಸಿಕ್ಕರು ಮಾಡಬೇಕ್ರಿ, ಬಾಳ ಸಿಕ್ಕರು ಮಾಡಬೇಕ. ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ 75ನೇ ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ಬೀಜಧನ ಯೋಜನೆ ಮೂಲಕ 1,00,000 ರೂಪಾಯಿಗಳನ್ನು ಸಬ್ಸಿಡಿ ಮುಖಾಂತರ ನೀಡಲಾಗಿದೆ. ಇವರು ತಮ್ಮ ಉತ್ಪನ್ನಗಳಿಗೆ ಮಾಡರ್ನ್ ಟಚ್ ಕೊಡುವಲ್ಲಿ ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಪಾತ್ರ ಮಹತ್ತರವಾದದ್ದು. ಮೊದಲು ಬರೀ ಬುಟ್ಟಿ ಮೊರ ತಯಾರಿಸುತ್ತಿದ್ದ ಇವರು ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಸಹಾಯದಿಂದ ತರಬೇತಿ ಪಡೆದು ಆಕರ್ಷಕ ವಿನ್ಯಾಸದ ವಿವಿಧ ಬಿದಿರಿನ ಉತ್ಪನ್ನಗಳನ್ನು ತಯಾರಿಸಿ ಹೆಚ್ಚಿನ ಆದಾಯ ಗಳಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸಂಜೀವಿನಿ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನದ ಮೂಲಕ ಆಯೋಜಿಸಿರುವ ಸರಸ್ ಮೇಳಗಳಲ್ಲಿ ಭಾಗವಹಿಸಿ ಲಾಭ ಗಳಿಸುತ್ತಿದ್ದಾರೆ. ನಮ್ಗೆ ಎಕ್ಸಿಮಿಷನ್ ಎಲ್ಲಿ ಇದೆ ಅಲ್ಲ ಹೇಳ್ತಾರೆ ಸರ್, ಅಡ್ವಾನ್ಸ್ ಆಗಿ ಹೇಳ್ತಾರೆ. ಟಾಲ್ ಫ್ರೀ ಕೊಡ್ತಾರೆ ಸರ್, ಊಟದ ವ್ಯವಸ್ಥೆ ನಮ್ಗೆ ಅಲ್ಲಿ ಇರೋದಕ್ಕೆ ವ್ಯವಸ್ಥೆ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ ಸರ್. ಅಲ್ಲಿ 5 ದಿವಸ 6 ದಿವಸ ಹಿಂಗೆ 10 ದಿವಸ ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸ ನಾವು ಹೋಗಿ ವ್ಯಾಪಾರ ಮಾಡ್ಕೊಂಡು ಬರ್ತೀವಿ ಸರ್. ಹೀಗೆ ಸೂಕ್ಷ್ಮವಾದ ಈ ಕಲೆಯನ್ನ ಸ್ಪೆಷಲ್ ಆಗಿ ಕಾಣೋ ಹಾಗೆ ಮಾಡೋ ಈ ಮಹಿಳಾ ಗುಂಪಿನ ವಾರ್ಷಿಕ ಆದಾಯ 4-4.5 ಲಕ್ಷ. ಹಳ್ಳಿಗಳಲ್ಲಿ ಜೀವನ ರೂಪಿಸಿಕೊಳ್ಳೋದಕ್ಕೆ ಆಗಲ್ಲ ಅಂತ ಪಟ್ಟಣದ ವೈಭೋಗಕ್ಕೆ ಮೊರೆ ಹೋಗುವ ಮಂದಿಗೆ ಇವರ ಈ ಆರ್ಥಿಕವಾಗಿ ಸದೃಢವಾದ ಬದುಕೇ ಉತ್ತರ. ನಮ್ಮ ಸಂಪ್ರದಾಯಗಳಿಗೆ ಕ್ರಿಯಾತ್ಮಕ ಸ್ಪರ್ಶ ಸಿಕ್ಕಾಗ ಅವುಗಳೇ ಜೀವನದ ಸಂಪನ್ಮೂಲಗಳಾಗುತ್ತವೆ ಅನ್ನುವುದಕ್ಕೆ ಇವರೇ ಪ್ರತ್ಯಕ್ಷ ಸಾಕ್ಷಿ.